ಅದ ಗುಂಬೆ ಮಾರು ಸರ್ ಇಲ್ಲಿ ಮುಂದೆ ನೋಡ್ರಿಕ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಗುಮ್ಮಾ ಗ್ರಾಮದಲ್ಲಿ ಜಲಜೀವನ ಮಿಷನ್ ಯೋಜನೆಯಲ್ಲಿ ಅನುಮೋದನೆಗೊಂಡು 47 ಲಕ್ಷ ಆಲ್ರೆಡಿ ಟೆಂಡರ್ ಆಗಿದೆ. ಟೆಂಡರ್ ಗುದ್ದಿದ್ದರು ಕೂಡ ಇಲ್ಲಿ ನಮ್ದು ಊರಿಗೆ ಇವತ್ತು ಆಗಮಿಸಿ ಇವತ್ತು ಕಾರ್ಯಕ್ರಮವನ್ನು ಪ್ರಾರಂಭ ಉದ್ಘಾಟನೆ ಚಾಲನೆಯನ್ನು ಕೊಟ್ಟಿದ್ವಿ. ನಾವು ಪಂಚಾಯತ್ ಅಧ್ಯಕ್ಷರು, ಸದಸ್ಯರು, ಉಪಾಧ್ಯಕ್ಷರು ಹಾಗೂ ಊರಿನ ಹಿರಿಯರು, ಗಣ್ಯರು ಎಲ್ಲರೂ ಕೂಡ್ಕೊಂಡು ನಮ್ಮ ಇಂಜಿನಿಯರ್ ಸಾಹೇಬರು ಕೂಡ ನಮ್ಮ ಜೊತೆಯಲ್ಲಿದ್ದಾರೆ. ಮತ್ತೆ ಇವತ್ತೇನದಂದ್ರೆ ಒಂದು 47 ಲಕ್ಷ ಯೋಜನೆ ಅನುದಾನದಲ್ಲಿ 1-2 ಬೋರ್ವೆಲ್ ಆಯ್ತು, ಓಷ್ಟಿ ರಿಪೇರು ಪುನರ್ಚೇತನಗೊಳಿಸ್ಲಕ್ಕ. ಮತ್ತೆ ಏನದಂದ್ರೆ ಇವತ್ತು ಪೈಪ್ ಲೈನು ಮನೆ ಮನೆಗೆ ಇವತ್ತು ಏನದಂದ್ರೆ ಈಗ ಹಳೆ ವರ್ಕ್ ಆಲ್ಮೋಸ್ಟ್ ಇದೆ. ಬಟ್ ಏನದ ನಮ್ಮ ಜನ ಏನ್ ಮಾಡ್ಲಕ್ಕತ್ತ ಸರ್, ಪೂರ ಖರಾಬ್ ಆಗಿಬಿಟ್ಟದ. ಒಬ್ಬರಿಗೆ ನೀರು ಬಂದ್ರೂ ಮತ್ತೊಬ್ಬರಿಗೆ ನೀರು ಬರ್ತಾ ಇಲ್ಲ. ಪೈಪ್ಗಳೆಲ್ಲ ಬ್ಲಾಕ್ ಆಗಿಬಿಟ್ಟವ, ಅದರಲ್ಲೆಲ್ಲ ಬೇರ್ ಬಂದು ಜಾಮ್ ಆಗಿಬಿಟ್ಟವ. ನಾವು ಪಂಚಾಯತ್ನಿಂದ ಭಾಳಷ್ಟು ನಮ್ಮ ಸದಸ್ಯರೆಲ್ಲ ಕೂಡ್ಕೊಂಡು ಭಾಳಷ್ಟು ಕೆಲಸ ಮೆಹನತ್ ಮಾಡಿರೋದು ಫೇಲ್ ಆಗುತ್ತದೆ. ಯಾಕಂದ್ರೆ ಸಕ್ಸಸ್ ಇಲ್ಲ. ಕೆಲವು ಜನರಿಗೆ ಅಲ್ಲಿ ಆಲ್ರೆಡಿ ನಮ್ಮ ಸಂಘ ಜೊತೆಲಿದ್ದಾರೆ, ಒಬ್ಬರಿಗೆ ನಮ್ಗೆ ನೀರು ಬಂದ್ರೆ ಮತ್ತೊಬ್ಬರಿಗೆ ಬರ್ತಾ ಇಲ್ಲರಿ ಅಂತ ಹೇಳ್ತಿದ್ದಾರೆ. ಅದ ಕಡೆ ಈ ಸ್ಕೀಮು ಸ್ಯಾಂಕ್ಷನ್ ಆಗಿ ಟೆಂಡರ್ ಆಗಿದೆ, ಒಳ್ಳೆ ಕೆಲಸ ಮಾಡ್ಬೇಕಂತ ನಾವು ಗುತ್ತಿದಾರನ ಕೇಳ್ಕೊತೀವಿ. ಯಾಕಂದ್ರೆ ಈಗ ಒಬ್ಬರು ಮನೆಗೆ ಹೋಗಿ ನೇನು ಮಾಡ್ತಾರೆ, ಜನರು ಅದು ತೋಟಿ ಕೊಡಿಸಲಿಲ್ಲ. ಇದು ಏನದಂದ್ರೆ ಈ ಸ್ಕೀಮ್ನಲ್ಲಿ ಗುತ್ತಿದಾರೆ ಪೈಪ್ಲೈನ್ ಮಾಡ್ತಾರೆ, ಅವ್ರ ಮನೆತನ ನಳ ಒಯ್ದು ಕೊಡ್ತಾರೆ, ಮತ್ತು ಅದ್ರ ಜೊತೆಯಾಗಿ ಒಂದು ವಾಲ್ ಕೊಡಿಸ್ತಾರೆ, ವಾಲಿನ ಜೊತೆ ಮೀಟರ್. ಯಾಕಂದ್ರೆ ಕಂಟ್ರೋಲಿಂಗ್ ಕೆಪಾಸಿಟಿ ಇತ್ತು ಅಂದ್ರೆ ಜನಗಳಿಗೆ ಏನಂತ ಅವೇರ್ನೆಸ್ ಬರ್ತದೆ. ಕಂಟ್ರೋಲಿಂಗ್ ಕೆಪಾಸಿಟಿ ಯಾವಾಗಂದ್ರೆ ಇದು ಮೀಟರ್ಲಿಂದ ಚಾರ್ಜ್ ಹಚ್ಚಿದೆ ನಾವು ಪಂಚಾಯತ್ ಅವರು ಅಂದ್ರೆ, ಅರೆ ನಾನು ಜಾಸ್ತಿ ನೀರು ಬಳಕೆ ಮಾಡ್ದೆ ಅಂದ್ರೆ ನನಗೆ ಫೀಸ್ ಜಾಸ್ತಿ ಬರ್ತದೆ, ಪಟ್ಯಾಕ್ಸ್ ಜಾಸ್ತಿ ಬರ್ತದೆ. ಅದು ಉದ್ದೇಶದಿಂದ ಜನರು ಏನ್ ಮಾಡ್ತಾರೆ, ಫ್ರೀ ಬಿಡಲ್ಲ, ಕೆಳಗೆ ಹರಿಯಂಗೆ ಬಿಡಲ್ಲ. ಯಾಕೆ ಅವ್ರಿಗೆ ಎಷ್ಟು ಬೇಕು ಅವಶ್ಯಕತೆ ಎಷ್ಟು, ನನಗೆ 4 ಲೀಟರ್ ನೀರು, 10 ಲೀಟರ್ ನೀರು ಬೇಕು, 10 ಲೀಟರ್ ತಗೋತಾರ. ನಾನು ಏನ್ ಮಾಡ್ತಾರೆ, 10 ಲೀಟರ್ ನೀರು ತಗೊಂಡು 10 ಲೀಟರ್ ತೆಳಗ್ ಹೋಗ್ಲಕ್ ಬಿಡ್ತೀನಿ. ಆದ್ರೆ ಈ ಮೀಟರ್ ಕೂಡಿಸೋದ್ರಿಂದ ಆ ತರ ಆಗಲ್ಲ ಅಂತ ನಾನು ಅನ್ಕೋತೀನಿ. ಮತ್ತೆ ಮುಂದಿನ ನಾನು ಮಾಡ್ತಾರೆ, ಏನೋ ಆಜುಬಾಜು ಇರ್ತಾರ, ಅವ್ರಿಗೂ ಕೂಡ ಈ ನೀರು ಒದಿಸ್ಲಕ್ ಅವಕಾಶ ಕಲ್ಪಿಸ್ತಾರ. ಯಾಕಂದ್ರೆ ಈಗ ಬಹಳಷ್ಟು ನೀರು ನಮ್ಮಲ್ಲಿ ಇದ್ರೂ ಕೂಡ ನೆಲಗೊಂಟ ಹರಿಯೋದ್ರಿಂದ ಕೆಲವರಿಗೆ ಸಿಗ್ತಾ ಇದೆ, ಕೆಲವರಿಗೆ ಸಿಗ್ತಾ ಇಲ್ಲ. ಎಷ್ಟು ದಿನ ಮುಗಿಸ್ತಾರೆ ಗೊತ್ತದಾರ ಸರ್? ಇದು ಪಿರಿಯಡ್ ನಾನು ಅನ್ಸೋ ಮಟ್ಟಿಗೆ ಸರ್ 4 ತಿಂಗಳು ಸಿಕ್ಸ್ ಮಂತ್ ನಲ್ಲಿ ಮುಗಿಸ್ಬೇಕಂತ ಹೇಳಿ ಪಿರಿಯಡ್ ಇತ್ತು ಸರ್. ಇಂತಿಷ್ಟು ಪಿರಿಯಡ್ ಅದವ್ರದ್ದು ನೋಡಿ ನಾನು ಡಾಕ್ಯುಮೆಂಟ್ಸ್ ಪಿರಿಯಡ್ ನಲ್ಲಿ ಮುಗಿಸ್ಕೊಡ್ಬೇಕು ಅವ್ರು ನಮ್ಗೆ. ಮತ್ತೆ ಒಳ್ಳೆ ಕಾರ್ಯಕ್ರಮ, ಒಳ್ಳೇದೊಂದು ಕಾಮಗಾರಿ ಮಾಡ್ಕೊಡ್ಬೇಕಂತ ಹೇಳಿ ಅವ್ರು ಗೊತ್ತಿದ್ರಲ್ಲಿ ನಾನು ವೃತ್ತಿಪರಕ ಕೇಳ್ಕೊತೀನಿ. ನಾನು ನನ್ನ ಹೆಸರು ಶಿವಕುಮಾರ್ ಸರ್, ಗ್ರಾಮ ಪಂಚಾಯತ್ ಅಧ್ಯಕ್ಷ ಗುಮ್ಮ ಗ್ರಾಮ ನಂದು. ಇವತ್ತು ಜಲಜೀವನ ಮಿಷನ್ನಲ್ಲಿ ಭೂಮಿ ಪೂಜೆ ಮಾಡಿ ಈ ಕೆಲಸನ ಸ್ಟಾರ್ಟ್ ಮಾಡಿದ್ದೆವು. ಅದಕ್ಕೆ ಈ ಕೆಲಸ ಅತಿ ಶೀಘ್ರದಲ್ಲಿ ಮಾಡಬೇಕು, ಮತ್ತು ಒಳ್ಳೆ ಕೆಲಸ ಮಾಡಬೇಕು. ಅಂದರೂ ಗುತ್ತೇದಾರದ್ದು ಹೆಸರಿರ್ತದೆ, ನಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷರದ್ದು ಹೆಸರಿರ್ತದೆ, ಉಪಾಧ್ಯಕ್ಷರ ಹೆಸರಿರ್ತದೆ, ಸದಸ್ಯರ ಇರ್ತದೆ, ಮತ್ತು ಅದ್ರ ಜೊತೆಗೆ ಜೈದಂತೂ ಇದ್ದೇ ಇರ್ತದೆ. ಇಂಥ ಜೈ ಪಿರಿಯಡ್ದಾಗ ಇಂಥ ಕೆಲಸ ಆಗ್ಯದಪ್ಪ, ನಾವು ಭೀ ಅವ್ರಿಗೆ ನೆನೆಸ್ತೇವೆ. ಅದಕ್ಕೆ ಸರ್ಕಾರಿ ಸ್ಕೀಮ್ ಯಾವುದೇ ಬರ್ತದೆ, ಕೆಲಸ ಸರಿಯಾಗಿ ಮಾಡಿರಿ, ನಿಮ್ದು ಹೆಸರಿರ್ತದೆ ಅಂತ ಹೇಳ್ತೆ. ಮತ್ತು ಅದೊಟ್ಟು ಮಟ್ಟಿಗೆ ಶೀಘ್ರದಲ್ಲಿ ಮಾಡಿರಿ ಆ ಸ್ಕೀಮ್. ನಾವು ಊರದವ್ರಿಗೆ ಅವ್ರಿಗೆ ಕಾಪ್ರೇಷನ್ ಕೊಟ್ಟು ಏನದ ಹೆಂಗದ ಅಂತೇಳಿ ನಾವು ಸರ್ ನಿಮ್ಮ ಜೊತೆ ಬರ್ತೇವೆ ಸರ್. ನೀವು ಯಾವ ಏನೇ ಪ್ರಾಬ್ಲಮ್ ಇರಲಿ ನಮಗೆ ಫೋನ್ ಮಾಡಿರಿ, ನಾವು ಬರ್ತೇವೆ. ಇಮಿಡಿಯೇಟ್ಲಿ ನಿಮ್ದು ಏನು ಪ್ರಾಬ್ಲಮ್ ಸಾಲ್ವ್ ಮಾಡಿ ನಿಮ್ಮ ಗುತ್ತಿದಾರ ಸಾಥಿ ನಾವು ಇದ್ದು ನಾವು ಕೆಲಸ ಮಾಡೋಣ ಅಂತೇಳಿ ನಾನು ಎರಡು ಮಾತು ಹೇಳಿ ಮುಗಿಸ್ತೀನಿ. ಜೈ ಹಿಂದ್ ಜೈ ಸರ್. ನನ್ನ ಹೆಸರು ಶಾಂತ್ ಕುಮಾರ್ ರೀ. ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಗುಮ್ಮಾ ಗ್ರಾಮದಲ್ಲಿ ಜಲಜೀವನ ಮಿಷನ್ ಯೋಜನೆಯಲ್ಲಿ ಅನುಮೋದನೆಗೊಂಡು 47 ಲಕ್ಷ ಆಲ್ರೆಡಿ ಟೆಂಡರ್ ಆಗಿದೆ. ಟೆಂಡರ್ ಗುದ್ದಿದ್ದರು ಕೂಡ ಇಲ್ಲಿ ನಮ್ಮದು ಊರಿಗೆ ಇವತ್ತು ಆಗಮಿಸಿದ್ದಾರೆ. ಆಗಮಿಸಿ ಇವತ್ತು ಕಾರ್ಯಕ್ರಮವನ್ನು ಪ್ರಾರಂಭ ಉದ್ಘಾಟನೆ ಚಾಲನೆಯನ್ನು ಕೊಟ್ಟಿದ್ವಿ. ನಾವು ಪಂಚಾಯತ್ ಅಧ್ಯಕ್ಷರು, ಸದಸ್ಯರು, ಉಪಾಧ್ಯಕ್ಷರು ಹಾಗೂ ಊರಿನ ಹಿರಿಯರು, ಗಣ್ಯರು ಎಲ್ಲರೂ ಕೂಡ್ಕೊಂಡು ನಮ್ಮ ಇಂಜಿನಿಯರ್ ಸಾಹೇಬರು ಕೂಡ ನಮ್ಮ ಜೊತೆಯಲ್ಲಿದ್ದಾರೆ. ಮತ್ತೆ ಇವತ್ತೇನದಂದ್ರೆ ಒಂದು 47 ಲಕ್ಷ ಯೋಜನೆ ಅನುದಾನದಲ್ಲಿ 1-2 ಬೋರ್ವೆಲ್ ಆಯ್ತು, ಓಷ್ಟಿ ರಿಪೇರು ಪುನರ್ಚೇತನಗೊಳಿಸ್ಲಕ್ಕ. ಮತ್ತೆ ಏನದಂದ್ರೆ ಇವತ್ತು ಪೈಪ್ ಲೈನು ಮನೆ ಮನೆಗೆ ಇವತ್ತು ಏನದಂದ್ರೆ ಈಗ ಹಳೆ ವರ್ಕ್ ಆಲ್ಮೋಸ್ಟ್ ಇದೆ. ಬಟ್ ಏನದ ನಮ್ಮ ಜನ ಏನ್ ಮಾಡ್ಲಕ್ಕತ್ತ ಸರ್?
ಪೂರ ಖರಾಬ್ ಆಗಿಬಿಟ್ಟದ. ಒಬ್ಬರಿಗೆ ನೀರು ಬಂದ್ರೆ ಮತ್ತೊಬ್ಬರಿಗೆ ನೀರು ಬರ್ತಾ ಇಲ್ಲ, ಪೈಪ್ಗಳೆಲ್ಲ ಬ್ಲಾಕ್ ಆಗಿಬಿಟ್ಟವ, ಅದರಲ್ಲೆಲ್ಲ ಬೇರ್ ಬಂದು ಜಾಮ್ ಆಗಿಬಿಟ್ಟವ. ನಾವು ಪಂಚಾಯತ್ನಿಂದ ಭಾಳಷ್ಟು ನಮ್ಮ ಸದಸ್ಯರೆಲ್ಲ ಕೂಡ್ಕೊಂಡು ಭಾಳಷ್ಟು ಕೆಲಸ ಮೆಹನತ್ ಮಾಡಿರೋದು ಫೇಲ್ ಆಗುತ್ತದೆ, ಯಾಕಂದ್ರೆ ಸಕ್ಸಸ್ ಇಲ್ಲ. ಕೆಲವು ಜನರಿಗೆ ಅಲ್ಲಿ ಆಲ್ರೆಡಿ ನಮ್ಮ ಸಂಘ ಜೊತೆಲಿದ್ದಾರೆ, ಒಬ್ಬರಿಗೆ ನಮಗೆ ನೀರು ಬಂದ್ರೆ ಮತ್ತೊಬ್ಬರಿಗೆ ಬರ್ತಾ ಇಲ್ಲರಿ ಅಂತ ಹೇಳ್ತಿದ್ದಾರೆ. ಅದ ಕಡೆ ಈ ಸ್ಕೀಮು ಸ್ಯಾಂಕ್ಷನ್ ಆಗಿ ಟೆಂಡರ್ ಆಗಿದೆ, ಒಳ್ಳೆ ಕೆಲಸ ಮಾಡ್ಬೇಕಂತ ನಾವು ಗುತ್ತಿಗೆದಾರನ ಕೇಳ್ಕೊತೀವಿ. ಯಾಕಂದ್ರೆ ಈಗ ಒಬ್ಬರು ಮನೆಗೆ ಹೋಗಿ ನೇನು ಮಾಡ್ತಾರೆ, ಜನರು ಅದು ತೋಟಿ ಕೊಡಿಸಲಿಲ್ಲ. ಇದು ಏನದಂದ್ರೆ ಈ ಸ್ಕೀಮ್ನಲ್ಲಿ ಗುತ್ತಿಗೆದಾರನೇ ಪೈಪ್ ಲೈನ್ ಮಾಡ್ತಾರೆ, ಅವ್ರ ಮನೆತನ ನಳ ಒಯ್ದು ಕೊಡ್ತಾರೆ, ಮತ್ತು ಅದ್ರ ಜೊತೆಯಾಗಿ ಒಂದು ವಾಲ್ ಕೊಡಿಸ್ತಾರೆ, ವಾಲಿನ ಜೊತೆ ಮೀಟರ್. ಯಾಕಂದ್ರೆ ಕಂಟ್ರೋಲಿಂಗ್ ಕೆಪಾಸಿಟಿ ಇತ್ತು ಅಂದ್ರೆ ಜನಗಳಿಗೆ ಏನಂತ ಅವೇರ್ನೆಸ್ ಬರ್ತದೆ. ಕಂಟ್ರೋಲಿಂಗ್ ಕೆಪಾಸಿಟಿ ಯಾವಾಗಂದ್ರೆ ಇದು ಮೀಟರ್ಲಿಂದ ಚಾರ್ಜ್ ಹಚ್ಚಿದೇನೋ ಪಂಚಾಯತ್ ಅಂದ್ರೆ, ಅರೆ ನಾನು ಜಾಸ್ತಿ ನೀರು ಬಳಕೆ ಮಾಡ್ದ ಅಂದ್ರೆ ನನಗೆ ಫೀಸ್ ಜಾಸ್ತಿ ಬರ್ತದ, ಪಟ್ಯಾಕ್ಸ್ ಜಾಸ್ತಿ ಬರ್ತದ. ಅದು ಒಂದು ಉದ್ದೇಶದಿಂದ ಜನರು ಏನ್ ಮಾಡ್ತಾರೆ, ಫ್ರೀ ಬಿಡಲ್ಲ, ಕೆಳಗೆ ಹರಿಯಂಗ್ ಬಿಡಲ್ಲ. ಯಾಕೆ ಅವ್ರಿಗೆ ಎಷ್ಟು ಬೇಕು ಅವಶ್ಯಕತೆ ಎಷ್ಟು, ನನಗೆ 4 ಲೀಟರ್ ನೀರು, 10 ಲೀಟರ್ ನೀರು ಬೇಕು, 10 ಲೀಟರ್ ತಗೋತಾರ. ನಾನೇನ್ ಮಾಡ್ತಾರೆ, 10 ಲೀಟರ್ ನೀರು ತಗೊಂಡು 10 ಲೀಟರ್ ತೆಳಗ್ ಹೋಗ್ಲಕ್ ಬಿಡ್ತೀನಿ. ಆದ್ರೆ ಈ ಮೀಟರ್ ಕೂಡಿಸೋದ್ರಿಂದ ಆ ತರ ಆಗಲ್ಲ ಅಂತ ನಾನು ಅನ್ಕೋತೀನಿ. ಮತ್ತೆ ಮುಂದಿನ ನಾ ಮಾಡ್ತಾರೆ, ಏನು ಆಜುಬಾಜು ಇರ್ತಾರ, ಅವ್ರಿಗೂ ಕೂಡ ಈ ನೀರು ಒದಗಿಸ್ಲಕ್ ಅವಕಾಶ ಕಲ್ಪಿಸ್ತಾರ. ಯಾಕಂದ್ರೆ ಈಗ ಬಹಳಷ್ಟು ನೀರು ನಮ್ಮಲ್ಲಿ ಇದ್ರೂ ಕೂಡ ನೆಲಗೊಂಟೆ ಹರಿಯೋದ್ರಿಂದ ಕೆಲವರಿಗೆ ಸಿಗ್ತಾ ಇದೆ, ಕೆಲವರಿಗೆ ಸಿಗ್ತಾ ಇಲ್ಲ. ಎಷ್ಟು ದಿನ ಮುಗಿಸ್ತಾರೆ ಗೊತ್ತಿದಾರ ಸರ್? ಇದು ಪಿರಿಯಡ್ ನನ್ನ ಅನ್ಸೋ ಮಟ್ಟಿಗೆ ಸರ್ 4 ತಿಂಗಳು ರೀ, 4 ಮಂತ್ ಸರ್, ಫೋರ್ 6 ಮಂತ್ ನಲ್ಲಿ ಮುಗಿಸ್ಬೇಕಂತ ಹೇಳಿ ಪಿರಿಯಡ್ ಇತ್ತು ಸರ್. ಇಂತಿಷ್ಟು ಪಿರಿಯಡ್ ಅದ ಅವ್ರದ್ದು ನೋಡಿ ನಾನು ಡಾಕ್ಯುಮೆಂಟ್ಸ್ ಪಿರಿಯಡ್ ನಲ್ಲಿ ಮುಗಿಸ್ಕೊಡ್ಬೇಕು ಅವ್ರು ನಮ್ಗೆ. ಮತ್ತೆ ಒಳ್ಳೆ ಕಾರ್ಯಕ್ರಮ, ಒಳ್ಳೇದು ಒಂದು ಕಾಮಗಾರಿ ಮಾಡ್ಕೊಡ್ಬೇಕಂತೇಳಿ ಅವ್ರು ಗೊತ್ತಿದ್ದಾರೆ. ನಾನು ಹೃದಯಪೂರ್ವಕ ಕೇಳ್ಕೊತೀನಿ. ನಾನು ನನ್ನ ಹೆಸರು ಶಿವಕುಮಾರ್ ಸರ್, ಗ್ರಾಮ ಪಂಚಾಯತ್ ಸದಸ್ಯ ಗುಮ್ಮ ಗ್ರಾಮ ನಂದು. ಇವತ್ತು ಜಲಜೀವನ ಮಿಷನ್ನಲ್ಲಿ ಭೂಮಿ ಪೂಜೆ ಮಾಡಿ ಈ ಕೆಲಸನ ಸ್ಟಾರ್ಟ್ ಮಾಡಿದ್ದೆವು. ಅದಕ್ಕೆ ಈ ಕೆಲಸ ಅತಿ ಶೀಘ್ರದಲ್ಲಿ ಮಾಡಬೇಕು, ಮತ್ತು ಒಳ್ಳೆ ಕೆಲಸ ಮಾಡಬೇಕು. ಅಂದ್ರೂ ಗುತ್ತಿಗೆದಾರರದ್ದು ಹೆಸರಿರ್ತದೆ, ನಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷರ ಹೆಸರಿರ್ತದೆ, ಉಪಾಧ್ಯಕ್ಷರ ಹೆಸರಿರ್ತದೆ, ಸದಸ್ಯರು ಇರ್ತದೆ, ಮತ್ತು ಅದ್ರ ಜೊತೆ ಜೊತೆಗೆ ಜೈದಂತೂ ಇದ್ದೇ ಇರ್ತದೆ. ಇಂಥ ಜೈ ಪಿರಿಯಡ್ದಾಗ ಇಂಥ ಕೆಲಸ ಆಗ್ಯದಪ್ಪ, ನಾವು ಭೀ ಅವ್ರಿಗೆ ನೆನೆಸ್ತೇವೆ. ಅದಕ್ಕೆ ಸರ್ಕಾರಿ ಸ್ಕೀಮ್ ಯಾವುದೇ ಬರ್ತದೆ, ಕೆಲಸ ಸರಿಯಾಗಿ ಮಾಡಿರಿ, ನಿಮ್ಮ ಹೆಸರಿರ್ತದೆ ಅಂತ ಹೇಳ್ತೆ. ಮತ್ತು ಅದೊಟ್ಟು ಮಟ್ಟಿಗೆ ಶೀಘ್ರದಲ್ಲಿ ಮಾಡಿರಿ ಆ ಸ್ಕೀಮ್. ನಾವು ಊರದವ್ರಿಗೆ ಅವ್ರಿಗೆ ಕಾಪ್ರೇಷನ್ ಕೊಟ್ಟು ಏನದ ಹೆಂಗದ ಅಂತೇಳಿ ನಾವು ನಿಮ್ಮ ಜೊತೆ ಜೊತೆ ಬರ್ತೇವೆ ಸರ್. ನೀವು ಯಾವಾಗ ಏನೇ ಪ್ರಾಬ್ಲಮ್ ಇರಲಿ ನಮಗೆ ಫೋನ್ ಮಾಡಿರಿ, ನಾವು ಬರ್ತೇವೆ. ಇಮಿಡಿಯೇಟ್ಲಿ ನಿಮ್ದು ಏನು ಪ್ರಾಬ್ಲಮ್ ಸಾಲ್ವ್ ಮಾಡಿ ನಿಮ್ಮ ಗುತ್ತಿದಾರ ಸಾಥಿ ನಾವು ಇದ್ದು ನಾವು ಕೆಲಸ ಮಾಡೋಣ ಅಂತ ಹೇಳಿ ನಾನು 2 ಮಾತು ಹೇಳಿ ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ನನ್ನ ಹೆಸರು ಶಾಂತಕುಮಾರ್ ರೀ.